ಐದು ವರ್ಷದಿಂದನೂ ಉದ್ಯೋಗ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾರೆ. ಯಾವುದೇ ರೀತಿ ಉದ್ಯೋಗ ಕನ್ಫರ್ಮ್ ಮಾಡಿಲ್ಲ. ಒಂದು ಫುಟ್ಪಾತಲ್ಲಿ ನಿಂತ್ಕೊಂಡು ನಾವೀಗ ಜೀವನ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಯಾವುದು ಬದಲಾವಣೆ ಆಗೋದೇನಿಲ್ಲ ಸರ್. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡ ಯಾವ ಸರ್ಕಾರನೂ ಇಂಥವರೆಗೂ ಅಭಿವೃದ್ಧಿ ಮಾಡಿಲ್ಲ. ಬೆಂಗಳೂರಿನಿಂದ ಬಂದ ಜನಕ್ಕೆ ನೀವು ಮಾಡಕ್ಕೆ ಒಂದು ಜಾಗ ಇಲ್ಲ ಇಲ್ಲಿ ಇಲ್ಲ ಹೊಯ್ಕೊಂಡು ಬಾಟದಾಗ ಹೊಯ್ಕೊಂಡು ಹೋಗಿರ್ತಾರೆ. ಯಾವ ಸರ್ಕಾರ ಏನು ಇಂಪಾರ್ಟೆಂಟ್ ಅಲ್ಲ. ಹೆಣ್ಮಕ್ಳಿಗಂತೂ ನಾವೇ ಸ್ವಂತವಾಗಿ ಏನಾದರೂ ಮಾಡ್ಬೋದು, ಆ ಥರ ಮಾಡಿಕೊಟ್ಟಿದ್ದಾರೆ ನಮಗೆ. ಇವಾಗ ಕಮಿಷನ್ ಕೊಟ್ಟಿಲ್ಲ ಅನ್ನೋದು ಸ್ಟಾಫ್ ಕೆಲಸ ಬಂದ್ಬಿಡುತ್ತೆ. ಅದು ನೋಡಿದೀವಿ ಸರ್. ರೈತ 365 ದಿನ ಒಂದಿನೂ ರಜಾ ಇಕ್ಕಂಗೆ ಒಂದು ದಿನನಿತ್ಯ ಕೂಲಿ ಮಾಡ್ತೀನಿ. ಎಂಥ PM ಆದರೂ ಒಂದು ದಿವಸ ರಜಾ ಅನ್ನೋದು ಇರ್ತದೆ. ನಾವು ದುಡಿದ್ರೆ ಇವತ್ತು ನಮ್ಗೆ ಅನ್ನ ಇಲ್ಲ ಅಂದರೆ ಇಲ್ಲ. ನಮಸ್ಕಾರ ವೀಕ್ಷಕರೇ. 2023 ವಿಧಾನಸಭಾ ಚುನಾವಣೆ ಇನ್ನೇನು ಹತ್ತಿರ ಬರ್ತಾ ಇದೆ. ಯುವ ಮತದಾರ ಹೆಚ್ಚಾಗಿರ್ತಕ್ಕಂಥ ತುಮಕೂರಿನಲ್ಲಿ ಯುವ ಮತದಾರರ ನಿರೀಕ್ಷೆಗಳೇನು, ಯಾವ ಪಕ್ಷಕ್ಕೆ ಯಾವ ಮತದಾರರು ಯಾವೆಲ್ಲ ರೀತಿಯಾದಂಥ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ, ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವತ್ತು ಯುವ ಮತದಾರರನ್ನ ಮಾತನಾಡ್ಸೋಣ. ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ, ಅವರು ಏನು ಹೇಳ್ತಾರೆ, ಅವರ ನಿರೀಕ್ಷೆಗಳೇನು, ಯಾವ ಪಕ್ಷ ಬಂದರೆ ನಮ್ಮ ಒಂದು ಉದ್ಯೋಗಕ್ಕಾಗಿರ್ಬೋದು, ಶಿಕ್ಷಣಕ್ಕಾಗಿರ್ಬೋದು, ಯಾವೆಲ್ಲ ಹೊತ್ತುಗಳನ್ನ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಮಾತನಾಡ್ಸೋಣ. ಬನ್ನಿ, ವಿದ್ಯಾರ್ಥಿಗಳಿದ್ದಾರೆ. ಸರ್ ನಮಸ್ಕಾರ. ಯಾವ ಒಂದು ಪಕ್ಷ ನಿಮ್ಮ ನಿರೀಕ್ಷೆಯಲ್ಲಿದೆ? ಸರ್ ಕಾಂಗ್ರೆಸ್ ಬರ್ಬೋದು ಸರ್. ಯಾವ ಕಾರಣಕ್ಕೆ ಬರ್ಬೋದು ಸರ್ ಕಾಂಗ್ರೆಸ್? ಆದರೆ ಯಾವುದೇ ರೀತಿ ಕೋಮು ಗಲಭೆಗಳು ಅಥವಾ ಯಾವುದೇ ರೀತಿ ನಡೆಸಲ್ಲ ಸರ್. ಇವು BJP ಅವರು ಏನು ಮಾಡ್ತಾರೆ, ಹಿಂದುತ್ವ ಮತ್ತು ಮುಸಲ್ಮಾನರಿಗೆ ಎತ್ಕೊಟ್ಟೋದು ಆ ರೀತಿ ಎಲ್ಲ ಮಾಡಿಬಿಟ್ಟು ಕೋಮು ಗಲಭೆಗಳು ದೇಶದಲ್ಲಿ ಅಸಮತೋಲನ ತಂದಿರ್ತದೆ. ಕಾಂಗ್ರೆಸ್ ಆದರೆ ಎಲ್ಲರೂ ಸಮಾನತೆಯಿಂದ ಕಾಣುತ್ತೆ ಸರ್ ಅನ್ನೋ ಉದ್ದೇಶ. ನೀವು ವಿದ್ಯಾರ್ಥಿ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ಪಕ್ಷದ ಮೇಲೆ ನಿಮಗೆ ನಿರೀಕ್ಷೆ ಹೆಚ್ಚಾಗಿದೆ? ಸರ್ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮೇಲೆ ನಿರೀಕ್ಷೆ ಇದೆ ಸರ್. BJP ಅವರು 100,000 ಈಗಿದೆ ಸರ್ ಪ್ರೆಸೆಂಟು, 100,000 ಉದ್ಯೋಗ ಇದೆ ಅಂದರೆ 5 ವರ್ಷದಿಂದನೂ ಉದ್ಯೋಗ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದೇ ರೀತಿ ಉದ್ಯೋಗ ಕನ್ಫರ್ಮ್ ಮಾಡಿಲ್ಲ. ಮತ್ತು PSA ಹಗರಣ ಆಗಿತ್ತು, SD ಹಗರಣ ಆಗಿತ್ತು, ನೆಕ್ಸ್ಟ್ KPTCL ಹಗರಣ ಆಗಿತ್ತು. ಅದರಿಂದ ಅವ್ರ ಮೇಲೆ ಯಾವುದೇ ರೀತಿ ಆ್ಯಕ್ಷನ್ ತಗೊಂಡಿಲ್ಲ. ಅವರು ಸುಮ್ಮನೆ ಮಾಮೂಲಿ ಪಬ್ಲಿಕ್ಕಾಗಿ ಹೇಳ್ತಾರೆ, ಬಟ್ ಒಳಗೆ ಎಲ್ಲ ಮಾಡೋದು ಮಾಡ್ತಾರೆ ಅವರು BJP ಅವರು. ರಾಜ್ಯದಲ್ಲಿ ಮೋದಿ ಅಲೆ ಈಗಲೂ ಕೂಡ ವರ್ಕೌಟ್ ಆಗುತ್ತಾ? ಯಾರೂ ಈಗ ದಡ್ಡಿಲ್ಲ ಸರ್, ಎಲ್ಲ ಬುದ್ಧಿವಂತ ಇದ್ದಾರೆ. ಆವಾಗಾದರೆ ಮೋದಿ ಇಲ್ಲಿ ಪ್ರವಾಹ ಆಗಿತ್ತು ಕೊಡಗಲ್ಲಿ, ಬಂದೇ ಇಲ್ಲ. ಇವಾಗ ಆ ಥರ ಒಂದು 15 ದಿನಕ್ಕೆ ಒಂದು ಸತಿ ಬರ್ತಾರೆ, ಯಾಕಂದರೆ ಚುನಾವಣೆ ಹತ್ರ ಐತಲ್ಲ, ಅದರಿಂದ ಬರ್ತಾರೆ ಅಂತ ಜನಗಳು ಅರ್ಥ ಮಾಡ್ತಾರೆ. ಜನಸಂಕಲ್ಪ ಯಾತ್ರೆ, ಭಾರತ್ ಜೋಡೋ ಯಾತ್ರೆ ಮತ್ತು ಪಂಚರತ್ನ ಯಾತ್ರೆ, ಇವುಗಳ ಬಗ್ಗೆ ಏನು ಹೇಳಿ? ಅಭಿವೃದ್ಧಿ ಅನ್ಬೇಕು ಅಂದರೆ ಪಂಚರತ್ನ ಯೋಜನೆಯ ಅಭಿವೃದ್ಧಿ ಆಗ್ತದೆ. ಹಂಗೆ ಹೋಲಿಸ್ಕೊಂಡ್ರೆ ರೈತರುಗಳ ಅಭಿವೃದ್ಧಿ ಆಗ್ಬೋದು, ಮಹಿಳಾ ಸಬಲೀಕರಣಗಳ ಅಭಿವೃದ್ಧಿ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಾಗಿರ್ಬೋದು, ಸರ್ಕಾರದಲ್ಲಿ ಇಂದು ನಮ್ಮ ರಾಜ್ಯ ಸರ್ಕಾರದಲ್ಲಿ ಹೋಲಿಸ್ಕೊಂಡ್ರೆ 25,000 ಕೋಟಿ ರೈತರ ಸಾಲ ಮನ್ನಾ ಮಾಡ ಯಾವ ಸರ್ಕಾರನೂ ಇಂಥವರೆಗೂ ಅಭಿವೃದ್ಧಿ ಮಾಡಿಲ್ಲ. ರೈತರ ಪರವಾಗಿ ನಿಂತ್ಕೊಳ್ಳೋದಾದ್ರೆ JDS ಅಧಿಕಾರ ಬಂದರೆ ಅತ್ಯುತ್ತಮವಾಗಿರ್ತದೆ. ದೇಶ ಅಭಿವೃದ್ಧಿ ಆಗ್ಬೋದು, ರಾಜ್ಯ ಅಭಿವೃದ್ಧಿ ಆಗ್ಬೋದು, JDS ಸರ್ಕಾರ ಅಭಿವೃದ್ಧಿ ಮಾಡ್ತದೆ ಅನ್ನೋ ನಿರೀಕ್ಷೆಯಲ್ಲಿ ನಾವು ಹೇಳ್ತಾ ಇರ್ಬೋದು. ಪೂರ್ಣ ಉದ್ಯೋಗಕ್ಕಾದರೂ ಹೋಲಿಸ್ಕೊಂಡ್ರು ಅಷ್ಟೇ. ಈಗ ಮಹಿಳೆ ಸಬಲೀಕರಣ, ಈ ಸರಿ ಎಲೆಕ್ಷನ್ನಾಗ ಗೆದ್ದರೆ ಮಹಿಳಾ ಸಬಲೀಕರಣ ಮಹಿಳೆಯರಿಗೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳೋರು JDS ಪಕ್ಷದಿಂದ ಪರವಾಗಿ. ದೇಶ ಅಭಿವೃದ್ಧಿ ಆಗಿರ್ಬೋದು, ಇಲ್ಲ ವಿಮಾನ ನಿಲ್ದಾಣಗಳು, ರಸ್ತೆ ಕಾಮಗಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, ನ್ಯಾಷನಲ್ ಅಭಿವೃದ್ಧಿ, ದೇಶ ಅಭಿವೃದ್ಧಿ ಅಥವಾ ರಾಜ್ಯ ಅಭಿವೃದ್ಧಿ ಮಾಡಬೇಕು ಅಂದರೆ JDS ಪರ ಮಾತಾಡೋಕ್ಕೆ ಇಷ್ಟಪಡ್ತೀವಿ. JDS ಸರ್ಕಾರ ಅಭಿವೃದ್ಧಿ ಬರಬೇಕು ಅಂತ. ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಸರ್. ಇನ್ನೊಂದು ಭ್ರಷ್ಟಾಚಾರ ಅಂತ ಬಂದು ಎಲ್ಲ ಪಕ್ಷನೂ ಮಾಡ್ತಿದೆ. BJP ಸರ್ಕಾರ ಏನು ಮಾಡಿಲ್ಲ ಅಂತ ಸ್ನೇಹಿತರು ಹೇಳಿದ್ರು ಭ್ರಷ್ಟಾಚಾರ ಮಾಡ್ತೀನಿ ಅಂತ. BJP ಸರ್ಕಾರ ಹಲವಾರು ಅನುಕೂಲಗಳು ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಈಗ ವಿಮಾನ ನಿಲ್ದಾಣ ಓಪನಿಂಗ್ ಆಯಿತು ಈಗ ಬೆಂಗಳೂರಾಗ, ಈಗ ಹಲವು ಇಲ್ಲಿ ಶಿವಮೊಗ್ಗದಲ್ಲಿ ಮೊನ್ನೆ ಎಲ್ಲ ಯಾತ್ರೆ ಮಾಡಿದ್ರು. ಪ್ರತಿಯೊಂದು ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಬಟ್ ನಮಗೆ ಸ್ಟೂಡೆಂಟ್ಸಾಗಿ ಎಜುಕೇಟೆಡ್ ಆಗಿ ನಮಗೆ ಬೇಕಾಗಿರೋದು ಅಂದರೆ ಉದ್ಯೋಗ ಸೃಷ್ಟಿ. ಒಂದು ಎಜುಕೇಷನ್ಗೆ ಜಾಸ್ತಿ ವ್ಯವಸ್ಥೆ ಬೇಕು, ಸ್ವಲ್ಪ ಕಮ್ಮಿ ಇದೆ. ಎಜುಕೇಷನ್ ಸ್ಟೂಡೆಂಟ್ಸ್ಗಳು ಎಷ್ಟೋ ಜನ ಈಗ ಅರ್ಧದಲ್ಲೇ ಬಿಟ್ಟು ಹೋಗೋಂಥ ಪರಿಸ್ಥಿತಿ ಬಂದೈತೆ. ಈಗ PU ಡಿಗ್ರಿ ಮಾಡಿಕೊಂಡು ಡಿಸ್ಕಂಟಿನ್ಯೂ ಮಾಡ್ತಿದ್ದಾರೆ. ಅಂಥವ್ರಿಗೆ ಸಾಥ್ ಕೊಟ್ಟು ಈಗ ವಿದ್ಯಾರ್ಥಿ ವೇತನ, ಈಗ BJP ಸರ್ಕಾರ ವಿದ್ಯಾರ್ಥಿ ವೇತನ, ರೈತರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಂತ ಕೊಟ್ಟಿದೆ. ಈ ಥರ ಹಲವಾರು ಯೋಜನೆಗಳ ಮುಖಾಂತರ ವಿದ್ಯಾರ್ಥಿಗಳನ್ನ ಒಂದು ಎಜುಕೇಷನ್ ಪೂರ್ಣ ಮಟ್ಟದಲ್ಲಿ ಸೇರಿಕೊಳ್ಳೋ ಮಟ್ಟಕ್ಕೆ ಮಾಡಬೇಕು, ಮಾಡ್ತಿದೆ. ಬಟ್ ಇನ್ನು ಮುಂದೆ ಇಂಥ ಸರ್ಕಾರಗಳು ಬಂದು ಮಾಡಿದ್ರೆ ಇನ್ನೂ ಖುಷಿಯಾಗುತ್ತೆ. ಎಂಪ್ಲಾಯ್ಮೆಂಟ್ಗೆ ಆಗಲಿ, ಅಂದರೆ ಸರ್ಕಾರಗಳು ಈಗ ನಮ್ಮ ನಿರೀಕ್ಷೆಯಲ್ಲಿರೋ ಸರ್ಕಾರ ಅಂದರೆ ಎಂಪ್ಲಾಯ್ಮೆಂಟು, ಎಜುಕೇಷನು, ರೈತರಿಗೆ ಉದ್ದಾರ. ಈಗ ರೈತನೇ ಎಲ್ಲರಿಗೂ ಬೆನ್ನೆಲುಬು ಅಂತಾರೆ. ರೈತ 365 ದಿನ ಒಂದಿನೂ ರಜಾ ಇಕ್ಕಂಗೆ ಒಂದು ದಿನನಿತ್ಯ ಕೂಲಿ ಮಾಡ್ತಾನೆ. ಎಂಥ PMಗಾದರೂ ಒಂದು ದಿವಸ ರಜಾ ಅನ್ನೋದು ಇರ್ತದೆ. ಈಗ ಒಂದು ಬಂದಾಗಲಿ ಇನ್ನೊಂದಾಗಲಿ ಒಂದು ಸಮಸ್ಯೆ ಬಂದಾಗ ಅವ್ರಿಗೆ ಲೀವ್ ಅಂತ ಇರುತ್ತೆ.
ರೈತನಿಗೆ 365 ದಿನನೂ ಆತ ದುಡಿಮೆ ಮಾಡಲೇಬೇಕು. ಅಂಥ ಒಂದು ಕೆಲಸಗಳು ಈಗ ಇವತ್ತು ಒಂದು ಕೆಲಸ ಅಂತ ಅವನು ತಾಲೂಕು ಆಫೀಸ್ಗೆ ಆಗಲಿ ಇನ್ನೊಂದು ಕೇಳಿ ಅವ್ನ ಕೆಲಸಕ್ಕೋಸ್ಕರ ಅವನು ಹೋದರೆ ವಿತಿನ್ ವಾರ ಆಗಲಿ 2 ಡೇಸ್ ಒಂದು ವಾರದ ಒಳಗಡೆ ಕ್ಲಿಯರ್ ಆದರೆ ಅವನಿಗೂ ದುಡಿಮೆ ಮಾಡೋಕ್ಕೆ ಟೈಮ್ ಸಿಗುತ್ತೆ. ಅದನ್ನೇ ಒಂದು ದಿನದ ಆಗ ಕೆಲಸನ ವರ್ಷಾನುಗಟ್ಲೆ ಸುತ್ತಿಸೋದು ಇವತ್ತು ನಾಳೆ ಬನ್ನಿ ಅಂತ ಮಾಡೋಂಥ ನಿರೀಕ್ಷೆಗಳು ಜಾಸ್ತಿ ಇದೆ. ಅದ್ರ ಮೊದಲು ರೈತರ ಸುಧಾರಣೆ ಆಗಬೇಕು ಸರ್. ರೈತರಿಗೆ ಜಾಸ್ತಿ ರೈತರಿಗೆ ರೈತರ ಮಕ್ಕಳಿಗೆ ಬೆಲೆ ಕೊಟ್ಟರೆ ತಾನಾಗ್ತಾನೆ ಈಗ ಈಗ ರೈತರಿಗೆ ಸಾಥ್ ಕೊಟ್ಟರೆ ಅವರು ಉತ್ಪಾದಿಸ್ತಾರೆ, ಏನೋ ಒಂದು ಸರಕು ಆಗಲಿ ಏನೋ ಒಂದು ಚೆನ್ನಾಗಿ ಉತ್ಪಾದಿಸ್ತಾರೆ. ಅದು ಮಾರ್ಕೆಟಿಗೆ ಬಂದರೆ ಮಾರ್ಕೆಟ್ ಬೆಲೆ ಹೆಚ್ಚಾಗುತ್ತೆ, ಅದರಿಂದ ನಮ್ಮ ರಾಷ್ಟ್ರದ್ದು ಆರ್ಥಿಕತೆಯೂ ಹೆಚ್ಚಾಗುತ್ತೆ. ಬಟ್ ರೈತರನ್ನೇ ಬಿಟ್ಟು ಆಲ್ರೆಡಿ ದುಡಿಮೆ ಇರೋರಿಗೆ ದುಡ್ಡಿರೋರಿಗೇನೆ ಅವ್ರು ಸಾಥ್ ಕೊಡೋಕೆ ಹೋದರೆ ದುಡ್ಡಿಲ್ದಾರ ದುಡ್ಡಿಲ್ದಂಗೆ ಇರ್ತಾರೆ, ದುಡ್ಡಿರೋರು ದುಡ್ಡು ಮಾಡ್ಕೊಂಡು ಮನೇಲಿರ್ತಾರೆ. ಅಷ್ಟೇ ಹೇಳು ಇಷ್ಟಪಡ್ತೀನಿ. ಸೊ ಹೇಳ್ತಾ ಇದ್ದಾರೆ ಒಟ್ಟಾರೆ ರೈತರ ಅಭಿವೃದ್ಧಿ ಆಗಿರಬೇಕು, ಉದ್ಯೋಗ ಕೊಡಬೇಕು, ನಿರೀಕ್ಷಿತವಾದಂಥ ಒಂದು ಜೀವನ ಮಟ್ಟ ನಡೆಸುವಂಥ ಸಲುವಾಗಿ ಸರ್ಕಾರಗಳು ಕೆಲಸ ಮಾಡಬೇಕು, ಅಂಥ ಸರ್ಕಾರಕ್ಕೆ ಮಾತ್ರ ನಮ್ಮ ಮತ ಅಂತ ಹೇಳ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಎಲ್ಲ ಪಕ್ಷ ಇದೆ ತಾಯಿ ಸಲಿ ನೋಡೋ ಗೀಸಲಿ ಹೆಂಗೆ ಅಂದರೆ BJP ಕಾಂಗ್ರೆಸ್ಸು JDS ಎಲ್ಲ ಇದೆ. ಅದರಲ್ಲಿ ಯಾರು ನಿಮಗೆ ಅನುಕೂಲ ಆಗುವಂಥ ಪಕ್ಷ ಯಾವುದು ಬರುತ್ತೆ ಅನ್ನೋ ನಿರೀಕ್ಷೆ ಇದೆ? ನಮಗೆ BJP ಬರುತ್ತೆ ಅಂತ ಸರ್. ಅನುಕೂಲ ಆಗಿದೆ ಸರ್, ಎಲ್ಲ ಸ್ಮಾರ್ಟ್ ಸಿಟಿದು ಅನುಕೂಲ, ಕೆಲಸಗಳು ಕಾರ್ಯಗಳು ಎಲ್ಲ ಮಾಡಿದ್ದಾರೆ, ಇದೆಲ್ಲ ಇದು ಮಾಡಿಕೊಟ್ಟಿದ್ದಾರೆ. ಜ್ಯೋತಿ ಗಣೇಶ್ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಕಾಮಗಾರಿ ಎಲ್ಲ ನಡೀತಾ ಇದೆ, ಚೆನ್ನಾಗಾಗಿದೆ, ಅನುಕೂಲ ಆಗಿದೆ. ನಮ್ಮ ನಿರೀಕ್ಷೆ ಇದೆ ಸರ್ ಈ ಬಾರಿನೂ ಬರೋದು. ಯಾವುದಾದ್ರೂ ಬದಲಾವಣೆ ಆಗಬೇಕು ಅನ್ನೋ ಏನಾದರೂ ನಿರೀಕ್ಷೆ ಇದೆಯಾ ಬದಲಾವಣೆ ಆಗಬೇಕು ಅಂತೇಳಿ? ನಮಗೇನು ಯಾವುದು ಬದಲಾವಣೆ ಆಗೋದೇನಿಲ್ಲ ಸರ್, ಏನು ನಿರೀಕ್ಷೆನಿಲ್ಲ. ನಮ್ಮ ಪಕ್ಷ ಯಾವ ಪಕ್ಷ ಅಂತ ಏನಲ್ಲ, ಜನರು ಒಳ್ಳೆ ಕೆಲಸ ಮಾಡಬೇಕಷ್ಟೇ. ಏನು ಈ ಆ ಪಕ್ಷ ಈ ಪಕ್ಷ ಏನು ನಮ್ಮ ಕಾಂಗ್ರೆಸ್ಸು BJP ಈ JDS ಅಂತೇನಲ್ಲ, ಈ ರೈತರಿಗೆ ಒಳ್ಳೆ ರೈತರು ಹೆಲ್ಪ್ ಮಾಡಬೇಕು. ಮತ್ತು ಒಳ್ಳೆ ಫಸ್ಟು ಪ್ರಿಫರೆನ್ಸ್ ಅಂದರೆ ಕೃಷಿಗೆ ಕೊಡಬೇಕು, ಕೃಷಿಗೆ ಕೊಟ್ಟರೆ ಅವಾಗ ಜನಗಳಿಗೆ ಒಳ್ಳೆ ಕೆಲಸ ಆಗುತ್ತೆ ಮತ್ತು ಒಳ್ಳೇದಾಗುತ್ತೆ. ಇವು ಯಾವುದು ಏನು ಯಾವ ಪಕ್ಷ ಅನ್ನೋ ಮೇಯ್ನ್ ಅಲ್ವಾ, ಎಲ್ಲ ಏನು ಜನಸಾಮಾನ್ಯ ಎಲ್ಲ ಒಂದು ರೇಂಜಲ್ಲಿ ನೋಡಿಕೊಂಡು ಎಲ್ಲರಿಗೂ ಒಳ್ಳೆ ಥರ ವ್ಯವಸ್ಥೆ ಮಾಡಿಕೊಡ್ಬೇಕಷ್ಟೇ, ಯಾವ ಸರ್ಕಾರ ಏನೋ ಇಂಪಾರ್ಟೆಂಟ್ ಅಲ್ಲ. ಕರ್ನಾಟಕದಲ್ಲಿ ಮೋದಿ ಅಲ್ಲೇ ವರ್ಕೌಟ್ ಆಗ್ತಾ ಇದೆ. ಕರ್ನಾಟಕ ಮೋದಿ ಅನ್ನೋದು ಈ ವ್ಯವಸ್ಥೆ ಆಗಿದೆ, ಒಂದು 50% ಆಗಿದೆ, ಆದರೂ ಅಷ್ಟೊಂದು ಡೆವಲಪ್ಮೆಂಟ್ ಇನ್ನೂ ಆಗಬೇಕು, ಬರಬೇಕು BJP ಕಡೆಯಿಂದ. ಯಾಕಂದರೆ ಈಗ ಸೆಂಟ್ರಲ್ ಅವರಿರೋದ್ರಿಂದ ಇದರಲ್ಲಿ BJP ಆಗಿದರೆ ಒಳ್ಳೆಯದು, ಆದರೆ ಅವರು ಸರಿ ಸಪ್ರೇಟ್ ಕೊಡಬೇಕಷ್ಟೇ. ಯಾವ ಪಕ್ಷ ಬಂದರೆ ಬರುತ್ತೆ ನಿಮ್ಮ ನಿರೀಕ್ಷೆ ಏನು ಯಾವ ಪಕ್ಷ ಬರುತ್ತೆ? ನಮ್ಮ ನಿರೀಕ್ಷೆ BJPಗೆ ಇದೆ, BJP ಬರೋ ಮೂಮೆಂಟ್ ಇದೆ, BJP ಸಾಗಿಸ್ಬೋದು ಅಂತ ಅದೇ ಐಡಿಯಾ ಇದೆ. ನಿಮ್ಮ ನಿರೀಕ್ಷೆಗಳೇನು? ನಿರೀಕ್ಷೆಗಳೇನಿಲ್ಲ, ಯಾವುದಿದ್ರೂ ಸಾಧಿಸಾಗುತ್ತೆ, ನಮ್ದೇನು ಕೆಲಸ ಆಗುತ್ತೆ ಇದಾಗುತ್ತೆ. ಎಲ್ಲ ವೋಟ್ ಏನು ಯಾವುದಕ್ಕೆ ಅಂದರೆ ನಾವು BJPಗೆ ಹಾಕ್ತೀವಿ ಅಷ್ಟೇ. ಯಾಕೆ BJPಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರ? BJPಗೆ ಯಾಕೆ ಹಾಕ್ತೀವಿ ಅಂದರೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಸರ್. ನಮಗೆ ಈಗ ಪಕ್ಷ ಅಂದರೆ ಫಸ್ಟು ಅಭಿವೃದ್ಧಿ ಆಗಬೇಕು ತುಮಕೂರಲ್ಲಿ. ಅದರಿಂದ ನಾವು ಇವಾಗ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಸೆಂಟ್ರಲಲ್ಲಿ ಅವ್ರು ಕೆಲಸ ಮಾಡ್ತಾರೆ, ನಮ್ಮ ಕರ್ನಾಟಕದಲ್ಲಿ ಕೆಲಸ ನಡೀತಿಲ್ಲ, ತುಂಬ ಎಲ್ಲ ನೆಗ್ಲೆಕ್ಟ್ ಮಾಡ್ತಾಯಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳೆಲ್ಲ. ಇವಾಗ ರೋಡ್ಗಳು ನೆರೂಪಾಗಿ ಕ್ಲಿಯರ್ ಮಾಡ್ತಾಯಿಲ್ಲ, ಎಲ್ಲ ಅರ್ಧಬರ್ಧ ಮಾಡ್ತಾವ್ರೆ ಅರ್ಧಬರ್ಧ ಬಿಡ್ತಾವ್ರೆ. ಈಗ ಎಲೆಕ್ಷನ್ ಹತ್ರ ಬಂತಂತೆ, ಈಗ ಎಲ್ಲ ಎಲೆಕ್ಷನ್ ಹತ್ರ ಇವರು ಇದು ಮಾಡ್ತಾಯಿದ್ದಾರೆ. ಈಗಿರೋ ಕೆಲಸ ನೆಕ್ಸ್ಟು MLA ಯಾರು ಆಗ್ತಾರೋ ಅವರು ಮಾಡಬೇಕು, ತಿರ್ಗಿ ಅವರು ಡಿಲೇ ಮಾಡ್ತಾ ಇರ್ತಾರೆ, ತುಂಬ ಜನಗಳಿಗೂ ಹಿಂಸೆ ಆಗ್ಬಿಡುತ್ತೆ. ಎಲ್ಲಿ ನೋಡಿದ್ರು ಬರೀ ಹಳ್ಳ ಗುದ್ದಗಳೇ ಈಗಿರೋದು, ಯಾವುದೇ ಥರ ಕೆಲಸ ಕಾರ್ಯ ನಡೀತಾ ಇಲ್ಲ. ಇವಾಗ ಏನಿದ್ರೂ ಏನೇ ಕೆಲಸ ಮಾಡಬೇಕಂತೂ ಇವಾಗ ಕಮಿಷನ್ ಕೊಟ್ಟಿಲ್ಲ ಅನ್ನೋದು, ಸ್ಟಾಪ್ ಕೆಲಸಗಳು ನಡೀತಾವೆ, ಅವ್ರಿಗೆ ಕಮಿಷನ್ ಇಲ್ಲ ಅನ್ನೋದು. ಅವ್ರು ಕೊಟ್ಟರೆ ಕ್ಲಿಯರ್ ಮಾಡ್ತಾರೆ ಬಿಲ್ಲು, ಆಮೇಲೆ ಅವು ಏನಾದ್ರು ಅಡ್ಡ ದುಡ್ಡು ಮಾಡಿದ್ದ ಹೋಗ್ತಾ ಇರ್ತಾರೆ, ಅತ್ತ ಸ್ವಲ್ಪ ದಿನಕ್ಕೆ ಮತ್ತೆ ಅದು ಹಳ್ಳಗಳು. ಸರಿ, ಈ ಬಾರಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬಹುದು? ಈ ಸಲ ತುಮಕೂರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲ ಚೂಸ್ ಮಾಡ್ತಾರೆ, BJP ಸೆಂಟ್ರಲ್ ಬಂದರೆ ಇಲ್ಲೇ ಕಾಂಗ್ರೆಸ್ ಬರೋ ಇರೋ ಇದೈತೆ, ನೋಡ್ಬೇಕು ಇನ್ನು ಯಾವ ಇದು ಮಾಡ್ತಾರೆ ಅನ್ನೋದು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ನಿರೀಕ್ಷೆಗಳೇನು? ನಮ್ಗೆ ನಿರೀಕ್ಷೆ ಅಂದರೆ ಅದೇ ಜನ ಅಭಿವೃದ್ಧಿ, ಇಲ್ಲ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಪಡೆಯುವಾಗ ಅಷ್ಟೇ. ಮತ್ತು ಏನು ನಿರುದ್ಯೋಗಿಗಳಿಗೆ ಕೆಲಸಗಳು ಕೊಡಬೇಕು, ಮತ್ತು ಎಷ್ಟೋ ಜನ ಈಗ ಅಲ್ಲಿ ಇಲ್ಲಿ ಕೆಲಸ ಹೋಗ್ತಾಯಿದ್ದಾರೆ ಅವ್ರಿಗೆಲ್ಲ ಕೆಲಸ ಸಿಗಬೇಕು,
ಓಕೆ, ಓದಿರೋರಿಗೆ ಗೌರ್ಮೆಂಟ್ ಕೆಲಸ ಇದು ಮಾಡಬೇಕು ಅಷ್ಟೇ ನಮ್ಮದು ಇದು. ಓಕೆ, ಇದು ಅಂಗಡಿ ವ್ಯಾಪಾರಿಯ ಮಾತು, ಇನ್ನೊಬ್ರು ಇದ್ದಾರೆ ಅವ್ರನ್ನ ಮಾತನಾಡ್ಸೋಣ. ನಮಗೆ ಏನಿದ್ರು ಸರ್, ನಮಗೆ ನಾವು ರೈತರು ಮಕ್ಕಳು ಸರ್, ಇರೋದು ಹೇಳ್ತೀವಿ. ರೈತರು ಮಕ್ಕಳಾಗಿರೋದ್ರಿಂದ ನಮಗೆ ನಮ್ಮ ಕುಮಾರಸ್ವಾಮಿಯವರು ಬಂದರೆ ಸಣ್ಣ ಪುಟ್ಟ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನೋಡಿ ಸರ್, ನಮಗೇನಿಲ್ಲ, ನಾವು ದುಡಿದ್ರೆ ಇವತ್ತು ನಮ್ಗೆ ಅನ್ನ ಇಲ್ಲಾಂದರೆ ಇಲ್ಲ. ಹಂಗಾಗ್ಬಿಟ್ಟು ಎಲ್ಲ ಇವಾಗ ಪೇಷಂಟ್ ದಿನ ಪೇಷಂಟ್ ಬರಲಿ ಅಂತ ಹೇಳೋಕ್ಕೂ ಆಗಲ್ಲ. ಅವರು ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು ಅಲ್ವಾ? ಆದರೆ ನಮಗೇನೋ ಒಂದು ಅನುಕೂಲ, ಒಂದು ಇನ್ಶೂರೆನ್ಸ್ ಆಗಲಿ ಅದು ಇದು ಸಣ್ಣ ಪುಟ್ಟ ಏನೋ ಒಂದು ಮಾಡಿಕೊಡ್ತಾರೆ ಅಂತ ಅನ್ನೋ ನಂಬಿಕೆ ನಮಗೆ ಇರೋದ್ರಲ್ಲಿ. ಮೊದಲಿಂದ ನೋಡ್ಕೊಂಬಂದಿರೋದ್ರಲ್ಲಿ ಸಣ್ಣ ಪುಟ್ಟ ರೈತರ ಮಕ್ಕಳಿಗೆ ಬಡವ್ರ ಮಕ್ಕಳಿಗೆ ಸ್ವಲ್ಪ ಹೆಲ್ಪ್ ಆಗೋ ಥರ ಮಾಡಿರೋದು ನಮ್ಮ ಕುಮಾರಣ್ಣವರೇ. ಅವರೇ ಬಂದರೆ ನಮ್ಗೆ ಒಳ್ಳೆ ಸರ್. ಈಗ ಅಟ್ ಪ್ರೆಸೆಂಟ್ ಕುಮಾರಸ್ವಾಮಿ ಅವರ ಪಂಚರತ್ನ ರಥಯಾತ್ರೆ ವರ್ಕೌಟ್ ಆಗುತ್ತಾ? ಆಗುತ್ತೆ ಸರ್, ಪಕ್ಕ ಆಗುತ್ತೆ. ಆಗುತ್ತೆ ಸರ್, ಯಾಕೆ ಗೊತ್ತಾ? ಎಫೆಕ್ಟ್ ಇಲ್ಲ, ಏನು ಇದಾಗಲ್ಲ ಸರ್. ಎಫೆಕ್ಟ್ ಹಾಕಿದರೆ ಪಕ್ಕ ಆಗುತ್ತೆ ಸರ್, ತೊಂದರೆ ಇಲ್ಲ. ಈ ಬಾರಿ ಜೆ ಡಿ ಎಸ್ ಎಷ್ಟು ಮತಗಳನ್ನ ಪಡೆಯಲಿದೆ, ಎಷ್ಟು ಸ್ಥಾನಗಳನ್ನ ಪಡೆಯಲಿದೆ? ಸ್ಥಾನದ ಬಗ್ಗೆ ನನಗೆ ಐಡಿಯಾ ಇಲ್ಲ, ಇರೋದ್ರಲ್ಲಿ ಬಂದೇ ಬರುತ್ತೆ ಸರ್. ಒಂದು ಒಂದು ಹತ್ತರಲ್ಲಿ ಒಂದು 8% ಬಂದೇ ಬರುತ್ತೆ ಸರ್. ಈಗ ಮತ್ತೆ ಮೈತ್ರಿ ಸರ್ಕಾರ ಮಾಡ್ಕೊಳ್ಳೋವಂಥದ್ದು ಏನಾದರೂ ಆದರೆ ಏನು ಅನ್ಸುತ್ತೆ ನಿಮಗೆ? ಸರ್, ತೊಂದರೆ ಇಲ್ಲ, ಯಾವ್ದಾದ್ರೂ ಓಕೆ. ನಮಗೆ ಮೈತ್ರಿ ಆದರೂ ಓಕೆ, ಯಾವ್ದಾದ್ರೂ ಓಕೆ. ನಮ್ಮ ಕುಮಾರಣ್ಣವ್ರು ಇದ್ದರೆ ನಮ್ಗೆ ಓಕೆ ಸರ್. ಸ್ವಲ್ಪ ಇರೋದ್ರಲ್ಲಿ ನಮಗೆ ಬಡವ್ರಿಗೆ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಹಂಗಾಗಿ ಇರೋದ್ರಲ್ಲಿ ಓಕೆ. ಇವಾಗೆಲ್ಲ ನೋಡಿ ಸರ್, ಇವರು ಮಾಡಿರೋದೆಲ್ಲ ಬರೇ ಗೌರ್ಮೆಂಟ್ ಎಂಪ್ಲಾಯೀಸು, ಅವರು ಇವರು ಇವ್ರಿಗೆ ಚೆನ್ನಾಗಿದ್ದಾರೆ ಅಷ್ಟೇ ಬಿಟ್ಟರೆ ಬಡವ್ರು ಯಾರು ತುಂಬ ಕಷ್ಟ ಆಗ್ತದೆ ಸರ್. ಅಕ್ಕಿ ಬೆಳೆ ತರೋಕ್ಕಾಗ್ತಲ್ಲ ಮನೆಗೆ, ತುಂಬ ಕಷ್ಟ ಆಗ್ತದೆ. ಹಂಗಾಗ್ಬಿಟ್ಟು ಇರೋದ್ರಲ್ಲಿ ಅವ್ರು ಬಂದರೆ ನಮ್ಗೆ ಸ್ವಲ್ಪ ನೆಮ್ಮದಿ ಸರ್. ಸ್ವಲ್ಪ ನೆಮ್ಮದಿ ಅನ್ನೋದಕ್ಕಿಂತ ಸ್ವಲ್ಪ ಉಸಿರಾಡ್ತೀವಿ ಅನ್ನೋ ಒಂದು ಭರವಸೆ ಅಷ್ಟೇ. ಬೆಲೆ ಏರಿಕೆ, ಗ್ಯಾಸ್ ಬೆಲೆ, ಸಿಲಿಂಡರ್ ಬೆಲೆ ಏರಿಕೆ ಆಗಿರ್ಬೋದು, ತರಕಾರಿಗಳ ಬೆಲೆ, ಐಟಮ್ಸ್ ಎಲ್ಲ, ಯಾವುದೇ ಬೆಲೆ ಏರಿಕೆ ಆಗಿರ್ಬೋದು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲ ನಿಮಗೆ ಗೊತ್ತಲ್ಲ ಸರ್, 400 ರೂಪಾಯಿ ಇದ್ದಿದ್ದು 100 ರೂಪಾಯಿ ಆಗಿದೆ. ಅರ್ಥ ಆಯ್ತಾ? ತರಕಾರಿ ಬಂದ್ಬಿಟ್ಟು ಇವತ್ತು 100 ರೂಪಾಯಿ ತೊಗೊಂಡ್ರೆ ಏನು ತೊಗೊಂಬರೋಕ್ಕಾಗಲ್ಲ, 2 ದಿನ ಅಡುಗೆ ಮಾಡೋಕ್ಕಾಗಲ್ಲ. ಕಷ್ಟ ಇದೆ ಸರ್, ಜೀವನ ಕಷ್ಟ ಇದೆ. ಅದೇ ಸರ್ ಹೇಳಿದ್ನಲ್ಲ, ನಮ್ಗೊಂದು ಸ್ವಲ್ಪ ನಮ್ಮ ಕುಮಾರಣ್ಣವ್ರು ಬಂದರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸರ್. ಒಟ್ಟಾರೆಯಾಗಿ ಜೆ ಡಿ ಎಸ್ ಬಂದರೆ ರಾಜ್ಯ ಸುಭಿಕ್ಷೆ ಆಗುತ್ತೆ ಅನ್ನೋ ಅಂತ ಹೇಳ್ತಾ ಇದ್ದಾರೆ. ಬಡವರು ಬದುಕ್ತಾರೆ ಸರ್ ಅಷ್ಟೇ, ರಾಜ್ಯ ಸುಭಿಕ್ಷೆ ಆಗುತ್ತೆ ಅಲ್ವೋ ನನಗೆ ಗೊತ್ತಿಲ್ಲ ಸರ್. ಬಡವರು ಒಂದು ಸ್ವಲ್ಪ ಉಸಿರಾಡ್ತಾರೆ ಸರ್, ಬಡವ್ರ ಹೆಣ್ಮಕ್ಳಿಗೆ ಮತ್ತು ನಮ್ಮ ಬಡತನದ ರೈತರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ, ಸ್ವಲ್ಪ ಉಸಿರಾಡ್ತಾರೆ, ಬದುಕ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಕಮರ್ಷಿಯಲ್ ವೆಹಿಕಲ್ ಡ್ರೈವರ್ಸು ಅವಾಗಲಿ, ಆಟೋ ಡ್ರೈವರ್ ಆಗಲಿ, ಟ್ಯಾಕ್ಸಿ ಡ್ರೈವರ್ ಆಗಲಿ, ಎಲ್ಲರೂ ಆಗಲಿ, ನೋಡಿ ಸರ್, ಇದೆ ಬೇರೆ ಕಡೆ ಎಲ್ಲ ಒಂದು ಆಪ್ಷನ್ ಇದೆ, ವರ್ಷಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅವ್ರ ಅಕೌಂಟ್ಗೆ ಹಾಕೋತಾರ ಏನೋ ಮಾಡ್ತಾರೆ. ಯಾಕಂದ್ರೆ ನೋಡಿ ಸರ್, ನಾವು 100,000 ದುಡಿಬೋದು, 1,000 ದುಡಿಬೋದು, ನಮ್ಮ ಕೈಲಿ ಇರೋಲ್ಲ ಅಲ್ವಾ ಸರ್. ಏನೋ ಒಂದು ಒಂದು ಸರ್ಕಾರದಿಂದ ಒಂದು 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 ಭವಿಷ್ಯ ನಿಧಿ ಅಂತ ಹೇಳ್ಬಿಟ್ಟು ಒಂದು ನಮ್ಗೆ ಇದಾಗಿ ಇದು ಮಾಡಿದ್ರೆ ನಾಳೆ ಫ್ಯೂಚರ್ಗೆ ನಮ್ಮ ಮಕ್ಳಿಗೆ ಹೆಣ್ತಿಗೋ ಯಾರಿಗೊಬ್ರಿಗೆ ತಂದೆ ತಾಯಿಗೋ ಏನೋ ಒಂದು ಹೆಲ್ಪ್ ಆಗುತ್ತೆ ಸರ್. ರೋಡಲ್ಲಿ ಹೋಗ್ತಾಯಿರ್ತೀವಿ ಸರ್, ಏನೋ ಹೆಚ್ಚು ಕಮ್ಮಿ ಆಯಿತು, ಒಂದು ಇನ್ಶೂರೆನ್ಸ್ ಇಲ್ಲ, ಏನೋ ನಮ್ಮ ಕೈಲಿ ಏನೋ ಮಾಡ್ಕೊಳೋಕ್ಕಾಗಲ್ಲ ಸರ್. ಯಾಕಂದರೆ ಇವತ್ತಿನ ಜೀವನ ಮಾಡೋದೇ ನಾವು ಕಷ್ಟ ಆಗಿಬಿಟ್ಟಿದೆ. ಹಾಗಾಗಿ ಯಾರೂ ಏನೂ ಮಾಡಿಕೊಟ್ಟಿಲ್ಲ ಸರ್, ಅದಕ್ಕೆ ನಾವು ಯಾರನ್ನೂ ನಂಬೋಕ್ಕಾಗಲ್ಲ. ಅರ್ಥ ಆಯ್ತಾ? ಏನೋ ನಮ್ಮ ಕುಮಾರಣ್ಣವ್ರು ಬಂದರೆ ಸ್ವಲ್ಪ ಸರ್ ಅವರು ಒಂದು ರಿಕ್ವೆಸ್ಟ್ಗೆ ಸ್ಪಂದಿಸ್ತಾರೆ. ಇವೆಲ್ಲ ಏನಿಲ್ಲ ಸರ್, ಅದು ಸುಮ್ಮನೆ ಅದಕ್ಕೆ ಅದಕ್ಕೋಸ್ಕರ ನಮಗೆ ಜೆ ಡಿ ಎಸ್ ಬಂದರೆ ನಮ್ಗೆ ತುಂಬ ಒಳ್ಳೆಯ ಸರ್. ಯಾಕಂದರೆ ನಮ್ಮ ನಾವು ಅವಾಗಿಂದ ಅವ್ರ ಫ್ಯಾನೇ, ಹಾಗಾಗಿ ಅದು ಬಂದರೆ ನಮ್ಗೆ ಒಳ್ಳೇದು ಅಂತ ಅನಿಸ್ತು ಸರ್. ಅದೇ ನಮಗೆ ಜೆ ಡಿ ಎಸ್ ಬಂದರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀವಿ. ಯಾಕೆ ಜೆ ಡಿ ಎಸ್ಸೇ ಬೇಕು ಸರ್? ಅವರು ಬಡ ಮಕ್ಕಳು ಬಗ್ಗೆ ಗೊತ್ತಿದೆ, ಅವ್ರಿಗೆ ಕಷ್ಟಪಟ್ಟು ಬಂದಿರೋರಲ್ಲ, ಅಪ್ಪ ಕಾಲದ ಅಪ್ಪಾಜಿ ಕಾಲದಿಂದ ಬಂದಿದ್ದಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಅವ್ರು ಹೆಲ್ಪ್ ಮಾಡ್ತಾರೆ ಅಂತ ನಂಬಿಕೆ ಇದೆ, ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಈ ಸತಿ ಅವರೇ ಬರಲಿ ಅಂತ ನಾವು ಇದು ಮಾಡ್ತೀವಿ ಸರ್. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಅದು ನೋಡಿದೀವಿ ಸರ್, ಎಲ್ಲ ನೋಡಿದ್ವಿ ಸರ್. ಇದು ನಮಗೆ 2023ರ ವಿಧಾನಸಭಾ ಚುನಾವಣೆ ಏನೋ ಹತ್ತಿರ ಬರ್ತಾ ಇದೆ. ಮತದಾರರ ಮನಸ್ಸಿನಲ್ಲಿ ಸಾಕಷ್ಟು ಪಕ್ಷಗಳಿದ್ದಾವೆ, ಅದಕ್ಕೆ ತಕ್ಕಂತೆ ನಿರೀಕ್ಷೆಗಳು ಕೂಡ ಹೆಚ್ಚಾಗಿದ್ದಾವೆ. ಯಾವ ಪಕ್ಷಕ್ಕೆ ಮತ ಹಾಕಿದರೆ ನಮಗೇನು ಲಾಭ ಅನ್ನೋ ಅಂತಕ್ಕಂಥದ್ದು ಕೂಡ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಮತದಾರರ ಮನಸ್ಸಲ್ಲಿ ಏನಿದೆ, ಅವರ ಅಭಿಲಾಷೆಗಳೇನು, ಈ ಕುರಿತಂತೆ ಅವ್ರನ್ನ ಮಾತನಾಡ್ಸೋಣ. ಬನ್ನಿ ಸರ್, ನಮಸ್ಕಾರ. ಯಾವ ಒಂದು ಪಕ್ಷಕ್ಕೆ ನಿಮ್ಮ ಒಂದು ಚಿತ್ತ ಇದೆ ಅಂತ ಹೇಳಿ ಸರ್? ನಾವು ಇದೇ ಪಕ್ಷ ಅಂತ ಏನಿಲ್ಲ, ಇನ್ನು ನಮಗೆ ಒಂದು ಕುಂದುಕೊರತೆಗಳು ಬೇಜಾನಿದ್ದಾವೆ. ಒಂದು ಕರೆಕ್ಟಾಗಿ ಒಂದು ಆಟೋ ಸ್ಟ್ಯಾಂಡ್ ಇಲ್ಲ, ಒಂದು ಫುಟ್ಪಾತಲ್ಲಿ ನಿಂತ್ಕೊಂಡು ನಾವು ಈಗ ಜೀವನ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಗ್ಯಾಸ್ ರೇಟ್ ನೋಡಿದ್ರೆ ಗಗನಕ್ಕೇರಿದೆ. ಇದರಲ್ಲಿ ನಾವು ಯಾವ ಪಕ್ಷ ಅಂತ ನಾವು ಆಯ್ಕೆ ಮಾಡ್ಕೊಳೋಣ. ಮತ್ತು ನಮಗೆ ಕರೆಕ್ಟಾಗಿ ಸೌಲಭ್ಯಗಳಿಲ್ಲ. ಒಂದು ಆಟೋ ಸ್ಟ್ಯಾಂಡ್ ಆಗಲಿ, ಒಂದೆಲ್ಲನಾಗಲಿ, ಒಂದು ನಿಗದಿತವನ್ನು ಪಡಿಸಿ ಈಗ ಫುಟ್ಪಾತಲ್ಲಿ ನಾವು ಆಟೋಗಳು ನಿಲ್ಸ್ಕೊಂಡು ನಾವು ಈಗ ಜೀವನ ಮಾಡೋಂಥ ಒಂದು ಇದಿದೆ, ನಮ್ಮದು ಸಂದರ್ಭ ಇದೆ. ಗ್ಯಾಸ್ ರೈಟು, ಆಮೇಲೆ ಅಡುಗೆ ಎಣ್ಣೆ, ಪ್ರತಿಯೊಂದು ನಮಗೆ ಬೆಲೆಗಳೆಲ್ಲ ಗಗನಕ್ಕೇರಿದೆ. ಕೈಗೆಟಕೋ ರೀತಿ ಅಂತೂ ಒಂದೂ ಇಲ್ಲ. ನಾವು ಜೀವನ ಮಾಡೋದೇ ಭಾಳ ಕಷ್ಟ ಆಗ್ಬಿಟ್ಟಿದೆ. ಇದರಲ್ಲಿ ನೀವು ಯಾವ ಪಕ್ಷ ಅಂತ ಹೇಳಿರಿ, ನಾವು ಯಾವ ಪಕ್ಷಕ್ಕೆ ಅಂತ ಓಟ್ ಹಾಕೋಣ.
ಸೂಕ್ತವಾದ ಸರ್ಕಾರ ಯಾವ್ದು ಬರುತ್ತೋ ಯಾವ್ದು ಸ್ಪಂದಿಸುತ್ತೋ ನಮಗೆ ಆ ಸರ್ಕಾರ ಬರಲಿ ನಮಗೆ ಹೌದು ಭಾರತ್ ಜೋಡೋ ಯಾತ್ರೆ ಆಗಿರ್ಬೋದು ಜನಸಂಕಲ್ಪ ಯಾತ್ರೆ ಆಗಿರ್ಬೋದು ಪಂಚರತ್ನ ಇದರ ಬಗ್ಗೆ ನೀವೇನು ಹೇಳ್ತೀರಾ ಇದರ ಬಗ್ಗೆ ಸರ್ ಭಾರತ್ ಜೋಡೋ ಯಾತ್ರೆ ಪಂಚರತ್ನ ರಥ ಯಾತ್ರೆ ಮತ್ತು ಜನಸಂಕಲ್ಪ ಯಾತ್ರೆ ಇದರ ಬಗ್ಗೆ ಏನು ಹೇಳ್ತೀರಾ ಸರ್ ಅದರ ಬಗ್ಗೆ ನಾವು ಹೇಳಕ್ ಬರೋದಿಲ್ಲ ಏಕೆಂದ್ರೆ ನಮಗೆ ಇಲ್ಲಿ ಬೆಳಗ್ಗೆ ನಾವು ದುರ್ಮೆ ಮಾಡೋದೇ ಆಗುತ್ತೆ ನಮಗೆ ಜೀವನ ಮಾಡಿಸಿ ಜೀವನ ನಡೆಸಿಬಿಟ್ರೆ ನಮಗೆ ಸಾಕಾಗ್ಬಿಟ್ಟಿದೆ ಪಂಚರತ್ನ ಆಗಲಿ ಒಂದು ಜೋಡಣೆ ಆಗಲಿ ಇವೆಲ್ಲ ನಾವು ತಗೊಳೋಕೆ ನಮ್ಗೆ ಆಗೋದಿಲ್ಲ ನಮ್ದೇನಿದ್ರು ಬೆಳಗ್ಗೆ ಆದರೆ ಆಟೋ ಜೀವನ ಈ ಆಟೋ ಜೀವನದಲ್ಲಿ ನಮಗೆ ಕುಂದುಕೊರತೆಗಳು ಬೇಜಾನಿದ್ದಾವೆ ಹೇಳ್ಕೊಳ್ಳೋಕ್ಕಾಗಲ್ಲ ಹೇಳ್ಕೊಂಡದ ಹೋದರೆ ಯಾರು ಬಗೆಹರಿಸಲ್ಲ ಕರ್ನಾಟಕದಲ್ಲಿ ಮೋದಿ ಅಲ್ಲೇ ಮತ್ತೆ ವರ್ಕೌಟ್ ಆಗುತ್ತಾ ಮೋದಿ ವರ್ಕೌಟ್ ಆಗುತ್ತಿಲ್ಲ ಅಂತಲ್ಲ ಅವರು ನಮಗೆ ಸ್ಪಂದಿಸಬೇಕು ಜನಗಳಿಗೆ ಗ್ರಾಹಕರಿಗೆ ಸ್ಪಂದಿಸಬೇಕು ಈಗಿರುವಂಥ ಬಿ ಜೆ ಪಿ ಸರ್ಕಾರದ ಆಡಳಿತ ನಿಮಗೆ ತೃಪ್ತಿ ತಂದಿದೆಯಾ ಏನು ತೃಪ್ತಿ ಇಲ್ಲ ಸರ್ ನಮ್ಮ ಆಟೋ ಸ್ಟ್ಯಾಂಡಿಂದ ಮಾತ್ರ ಭಾರಿ ಎಡವಟ್ಟಾಗಿದೆ ಇಲ್ಲಿ ಇಲ್ಲಿ ಬೆಂಗಳೂರಿಂದ ಬಂದ ಜನಕ್ಕೆ ನೀವು ಇಳಿದ್ರೆ ಜಾಗ ಇಲ್ಲ ಇಲ್ಲಿ ಇಲ್ಲ ಹೊಯ್ಕೊಂಡು ಆಟೋದಾಗ ಹೊಯ್ಕೊಂಡು ಹೋಗಿರ್ತಾರೆ ಅದನ್ನ ಎಷ್ಟು ಸತಿ ನಾವು ಕಂಪ್ಲೇಂಟ್ ಕೊಟ್ಟರು ಅವರು ಏನು ಗಮನನೇ ತಗೊಂತಾ ಇಲ್ಲ ಒಂದು ಶೌಚಾಲಯ ಇಲ್ಲ ಅಲ್ಲಿ ಚೆನ್ನಾಗಿದ್ದ ಆ ಕಾಲೇಜ್ನವರೇ ಕ್ಯಾನ್ಸಲ್ ಮಾಡ್ಸವ್ರೆ ಹಿರಿಯ ನಾಗರಿಕರು ಏನು ಮಾಡ್ತಾರೆ ಹೆಣ್ಮಕ್ಳು ಬಂದವ್ರು ಏನು ಮಾಡ್ತಾರೆ ಇವ್ರಿಗೇನು ಎಷ್ಟು ಹೇಳಿದ್ರು ಅದೇ ಇದು ಮಾಡ್ತಾವ್ರು ಅವರು ಏನು ಮಾಡ್ಕೊಡ್ತಾನೆ ಇಲ್ಲ ನಮಗೆ ಈ ಬಸ್ಗಳು ನೋಡಿದ್ರೆ ಈ ಕಾರ್ಗಳು ಎಲ್ಲ ರೋಡಾಗೆ ನಿಂತಿರ್ತವೆ ಪೊಲೀಸ್ನವ್ರು ಏನೋ ಬಂದು ಕೇಳಲ್ಲ ಬಾ ಒಂದು ಬಸ್ ಸ್ಟಾಪ್ ಇಲ್ಲ ಕರೆಕ್ಟಾಗಿ ನಮಗೆ ಕೆ ಎಸ್ ಆರ್ ಟಿ ಸಿ ಬರ್ತವೆ ಅಂದರೆ ನಾಲ್ಕು ಕಾಯ್ಕೊಂಡಿದ್ದೀವಿ ಬೋರ್ಡ್ ಹಾಕೊಂಡಿದ್ದೀವಿ ಅಲ್ಲೋಗಿ ಅಲ್ಲಿ ನಿಲ್ಲಿಸ್ತಾನೆ ಕೆ ಎಸ್ ಆರ್ ಟಿನೂ ಬಿ ಟಿ ಎಸ್ ತಂದು ಬಂದು ಇಲ್ಲಿಂದ ತಾನೆ ಒಟ್ಟಿಗೆ ತಿನ್ನ ನಾವು ಏನು ತಿನ್ನೋಣ ಹೇಳಿ ಯಾವ ಸರ್ಕಾರ ಬಂದ್ರೆ ಎಲ್ಲದಕ್ಕೂ ಹಾಕಿ ಈ ಆಟೋ ಸ್ಟ್ಯಾಂಡಾಗಲ್ಲಿ 20-22 ವರ್ಷ ಆಯಿತು ನಾವು ರಾಜ್ಯೋತ್ಸವ ಮಾಡ್ತಲೇ ಇದ್ದೀವಿ ಅದು ಆಗ್ತಲೇ ಐತೆ ಒಬ್ಬರು ಬಂದು ನಿಮ್ಗೇನಾಯಿತು ಏನು ಎತ್ತೋ ಒಬ್ಬರು ಕೇಳೋರು ಇಲ್ಲ ಹೇಳೋರು ಇಲ್ಲ ಏನೋ ಸ್ವಲ್ಪ ನಾವು ಆ ಕಡೆ ಎಲ್ಲ ನಿಂತ್ಕೊಂಡು ಏಯ್ ಎತ್ತೋ ಗಾಡಿ ಇದು ನಮ್ಮ ಎಷ್ಟೇ ವಯಸ್ಸಾದರೂ ಕೂಡ ಮರ್ಯಾದಿನೇ ಅವರು ಇದನ್ನೆಲ್ಲ ಒಳ್ಳೆ ಸರ್ಕಾರ ಬಂದರೆ ಅವೆಲ್ಲ ನಡೆಯುತ್ತೆ ಎಲ್ಲ ಎಷ್ಟು ಜನ ಒಟ್ಟಾರೆ ಈ ಬಾರಿ ಕೂಡ ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ ಒಳ್ಳೆ ವ್ಯಕ್ತಿ ನೋಡಿ ನಾವು ಆರಿಸ್ಬೇಕಷ್ಟೇ ಓಕೆ ಇದಿಷ್ಟು ಮತದಾರರ ಮನಸ್ಸಿನ ಮಾತು ಆಟೋ ಚಾಲಕರು ಹೇಳ್ತಾ ಇದ್ದಾರೆ ನಮಗೂ ಕೂಡ ಒಂದು ಭದ್ರತೆ ಬೇಕು ನಮಗೂ ಕೂಡ ಒಂದು ನಮ್ಮದೇ ಆದಂಥ ಒಂದು ಸ್ಟ್ಯಾಂಡ್ಗಳು ಬೇಕು ಸೊ ಈ ಥರದಂಥ ಸಾಕಷ್ಟು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಒಟ್ಟಾರೆ ಇವರ ಮನಸ್ಸಿನಲ್ಲಿ ಬದಲಾವಣೆ ಆಗಬೇಕು ಜಗತ್ತಿನಲ್ಲಿ ಬದಲಾವಣೆ ಆಗಬೇಕು ಪಕ್ಷದಲ್ಲಿ ಬದಲಾವಣೆ ಆಗಬೇಕು ಮತ್ತು ಸಾಕಷ್ಟು ರೀತಿಯಾದಂಥ ನಿರೀಕ್ಷೆಗಳನ್ನ ಇಟ್ಕೊಂಡು ಈ ಬಾರಿ ಚುನಾವಣೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಒಲವು ಇದೆ ಬಿ ಜೆ ಪಿಗೆ ಸರ್ ನಮ್ಮ ಒಲವು ಬಿ ಜೆ ಪಿ ಮೋದಿ ಸರ್ ನಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹೆಣ್ಮಕ್ಳಿಗೆಲ್ಲನೂ ಮೋದಿ ಸರಿಂದ ನಮಗೆ ತುಂಬಾ ಇದಾಗಿದೆ ಬಿ ಜೆ ಪಿಯಿಂದ ನಮ್ಮ ಬಿ ಜೆ ಪಿನೇ ನಮಗೆ ಒಳ್ಳೇದು ಅನಿಸುತ್ತೆ ಸರ್ ಈ ಬಾರಿ ಬಿ ಜೆ ಪಿ ಪಕ್ಷನೇ ಅಧಿಕಾರಕ್ಕೆ ಬರುತ್ತಾ ಬಿ ಜೆ ಪಿನೇ ಬರುತ್ತೆ ಸರ್ ಬಿ ಜೆ ಪಿ ಬಂದ್ರೇ ಒಳ್ಳೆಯದು ಸರ್ ನಮ್ಗೆ ಹೆಣ್ಮಕ್ಳಿಗೆ ಬಡವ್ರಿಗೆ ಎಲ್ಲರಿಗೂ ತುಂಬ ಒಳ್ಳೇದು ಮಾಡಿದ್ದಾರೆ ಮೋದಿ ಸರ್ಕಾರ ನಮ್ಮ ಮೋದಿ ಸರ್ಕಾರ ಬಂದ್ರೇ ನಮಗೆ ತುಂಬ ಖುಷಿ ಆಗುತ್ತೆ ನಮಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಮೋದಿ ಸರ್ ಯಾವ ಮುಖ್ಯಮಂತ್ರಿ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದರೆ ಯಾವ ಮುಖ್ಯಮಂತ್ರಿ ಆಗಬೇಕು ನಮ್ಗೆ ಯಡಿಯೂರಪ್ಪರಾದರೆ ತುಂಬ ಇಷ್ಟ ಆಗುತ್ತೆ ಸರ್ ಯಡಿಯೂರಪ್ಪರ ಮುಖ್ಯಮಂತ್ರಿ ಆದರೆ ತುಂಬ ಇಷ್ಟ ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ ನಮಗೆ ಮೋದಿ ಸರ್ಕಾರನೂ ಅಷ್ಟೇ ಯಡಿಯೂರಪ್ಪರು ಅಷ್ಟೇ ಯಡಿಯೂರಪ್ಪರ ಮುಖ್ಯಮಂತ್ರಿ ಆದರೆ ತುಂಬ ಒಳ್ಳೆಯದು ನಮಗೆ ಮೋದಿಯವರಂತೂ ನಮ್ಮ ಹೆಣ್ಮಕ್ಳಿಗಂತೂ ತುಂಬ ಸಹಾಯ ಮಾಡ್ತಿದ್ದಾರೆ ಇನ್ನೂ ಮಾಡ್ತಿದ್ದಾರೆ ಅವರು ಇನ್ನು ಮುಂದೆನೂ ಮಾಡ್ತಾರೆ ಅವರು ಅಷ್ಟೊಂದು ಒಳ್ಳೇದು ಮಾಡಿದ್ದಾರೆ ನಮಗೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗಂತೂ ನಾವೇ ಸ್ವಂತವಾಗಿ ಏನಾದರೂ ಮಾಡ್ಬೋದು ಆ ಥರ ಮಾಡಿಕೊಟ್ಟಿದ್ದಾರೆ ನಮಗೆ ಅಷ್ಟೊಂದು ನಮ್ಮ ಕಷ್ಟಕ್ಕೆ ಆಗಿದ್ದಾರೆ ಬಿ ಜೆ ಪಿ ಸರ್ಕಾರ ಅದಕ್ಕೆ ನಮ್ಗೆ ಬಿ ಜೆ ಪಿ ಬರಬೇಕಂತ ತುಂಬಾ ಆಸೆ ಇದೆ ಸರ್ ಬಿ ಜೆ ಪಿನೇ ಬರಬೇಕು ಇದಿಷ್ಟು ಮತದಾರರ ಒಂದು ಮಾತು ಮತ್ತೊಂದು ಸಂಚಿಕೆಯಲ್ಲಿ ಇನ್ನಷ್ಟು ಜನರು ಮಾತಾಡ್ತೀನಿ ಅವರ ಮನಸ್ಸಲ್ಲಿ ಯಾವ ಪಕ್ಷ ಯಾವ ಪಕ್ಷ ಇದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ ಸೊ ಎಲ್ಲದರ ಬಗ್ಗೆ ಮಾತನಾಡೋಣ ಕ್ಯಾಮ್ರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು